ವೇದಳಿಗೆ ರಕ್ತ ಕೊಡಲು ಬಂದ ವಿಕ್ರಮ್ ಒಂದೇ ಹಾಸ್ಪಿಟಲಲ್ಲಿ, ಒಂದೇ ಆ ರೂಮಲ್ಲಿ, ಆಪರೇಷನ್ ರೂಮಲ್ಲಿ ಇದ್ದರೂ ಕೂಡ ವೇದಳಿಗೆ ರಕ್ತ ಕೊಡೋದು ಅಂತ ಗೊತ್ತಾಗಲ್ಲ. ಗುರುವಾರ ಆಗಸ್ಟ್ 1 ನೀನಾದಿನ ಸಂಚಿಕೆಯಲ್ಲಿ ವಿಕ್ರಮ್ ಅವರು ಅಲ್ಲೇ ರೋಡ್ ಮೇಲೆ ಆಟೋ ನಿಲ್ಲಿಸಿ ಬೆತಳ ಬೆತಳ ಅಂತ ಹುಡುಕು ಅಂತ ಬರ್ತಾರೆ. ಮೇಲೆ ಟಾಪ್ ಅಲ್ಲಿ ತನಕ ಬರ್ತಾರೆ. ಇವನು ಪ್ರೀತಮ್, ಇವನು ಅಲ್ಲಿ ಬೆಟ್ಟದಿಂದ ನಿಧಾನಕ್ಕೆ ಇಳ್ಕೊಂಡು ಹೋಗಿ ಅಲ್ಲಿ ವೇದನ ಕಣ್ಣು ಸ್ವಲ್ಪ ತೆಗೆದು ಆಮೇಲೆ ಕೈನ ತಿಕ್ಕಿ ಎಲ್ಲ ನೋಡ್ತಾನೆ, ಏನಾಯಿತು, ಜೀವನೇ ಹೋಯ್ತು ಅನ್ನೋ ರೀತಿಯಲ್ಲಿ ನೋಡ್ತಾ ಇರ್ತಾನೆ. ಆಮೇಲೆ ವಿಕ್ರಮ್ ಅಲ್ಲಿ ಮೇಲ್ಗಡೆಯಿಂದ ಬರ್ತಾನಲ್ಲ, ಅಲ್ಲಿ ಗುಡ್ಡ, ಅಲ್ಲಿ ಬೆಟ್ಟ ಕಾಣಿಸ್ತಾ ಇದೆ. ಅಲ್ಲಿಂದ ಬಂದ ನಂತರ ಇವರು ನಿಧಾನಕ್ಕೆ ಇಲ್ಲಿ ಅಡ್ಕೊಂಡು ಕಡೆಗೆ ವೇದನ್ನ ಎತ್ಕೊಂಡು ಗಾಡಿ ಮೇಲೆ ಕರ್ಕೊಂಡು ಬರ್ತಾನೆ. ವಿಕ್ರಮ್ ಅಲ್ಲಿಂದ ಹೊರಟು ಬಂದು ಅಲ್ಲಿಂದ ಬಂದ ನಂತರ ಜಯಮ್ಮನಿಗೆ ಫೋನ್ ಮಾಡ್ತಾನೆ, ಅಂದರೆ ತಾಯೋರಿಗೆ ಫೋನ್ ಮಾಡಿ, ಅಮ್ಮ ವೇದ ಏನಾದ್ರು ಬಂದಿದ್ರಾ ಅಂತ. ಏಯ್ ನನಗೆ ಎಷ್ಟು ಭಯ ಆಗ್ತಾ ಇದೆ, ವೇದ ಎಲ್ಲೋ ಅಂತ ಹೇಳ್ತಾರೆ. ಏನೂ ಆಗಲ್ಲಮ್ಮ, ನಾ ಕರ್ಕೊಂಡು ಬರ್ತೀನಿ ಅಂತ ವಿಕ್ರಮ್ ಅವರು ಹೇಳ್ತಾರೆ. ಇಲ್ಲಿ ಅಂಕಲ್ ಅವ್ರು ಬರ್ತಾರೆ. ಅಂಕಲ್ ಅವರಿಗೆ ಏನು ವೇದ ಸಿಕ್ರ ಅಂತ ಕೇಳ್ತಾರೆ. ಇಲ್ಲ ಅಂಕಲ್, ನಿಮ್ಮ ಕಡೆ ಹುಡುಗರನ್ನೆಲ್ಲ ಕಳಿಸಿದ್ದೀನಿ ಅಂತ ಹೇಳ್ತಾರೆ. ಅವರು ಹುಡುಕ್ತಾ ಇದ್ದಾರೆ ವೇದನ, ಇವರು ಅಂಕಲ್ಲು ಇವರೆಲ್ಲ ಹುಡುಕ್ತಾ ಇದ್ದಾರೆ. ಅಲ್ಲಿ ಹುಡುಗರು ಬರ್ತಾರೆ, ಅವ್ರ ಫ್ರೆಂಡ್ಸ್ ಅಲ್ಲಿ ಒಂದು ಮೊದಲಿಗೆಲ್ಲ ಇದ್ರಲ್ಲ, ಅವರು ಬರ್ತಾರೆ. ವಿಕ್ರಮಿಗೆ ನೆನಪಾಗುತ್ತೆ, ರಾತ್ರಿ ಇವರು ನೋಡು ನಾಳೆಯಿಂದ ನೀ ಅನುಭವಿಸ್ತೀಯ ಅಂದಿದ್ದು, ನೀ ನನ್ನ ಬಿಟ್ಟು ದೂರ ಮಾತ್ರ ಹೋಗಬೇಡ ಕಣೆ ಅಂತ ಹೇಳ್ತಾನೆ. ನಾನು ದೂರನೇ ಹೋಗ್ತೀನಿ ಅಂದಿದ್ದು ನೆನಪಾಗುತ್ತೆ ವಿಕ್ರಮಿಗೆ. ಇಲ್ಲಿ ವಸು ಅವರು ಕೇಳ್ತಾರೆ, ಅಮ್ಮ ಏನಾಯ್ತಮ್ಮ, ಏನಂದರು? ಇಲ್ಲ ಅಲ್ಲಿ ಸಿಗಲಿಲ್ಲಂತೆ ವೇದ ಅಂತ ವಸು ಅವ್ರಿಗೆ ಜಯಮ್ ಅವರು ಹೇಳ್ತಾರೆ. ನಂತರ ಈ ಪ್ರೀತಮ್ ಕಾರ್ ಮೇಲೆ ಹಾಕ್ಕೊಂಡು ಹೋಗ್ತಾ ಇರ್ತಾನಲ್ಲ, ಅಕ್ಕನಿಗೆ ಫೋನ್ ಮಾಡ್ತಾನೆ. ಇವನು ಅಕ್ಕನಿಗೆ ಫೋನ್ ಮಾಡಿ, ಅಕ್ಕ ಹೀಗಾಯಿತು ಅಂತ ಹೇಳ್ತಾರೆ, ನಡೆದಿದ್ದ ಘಟನೆಯನ್ನು ಪ್ರೀತಮ್ ಅವ್ರು ಹೇಳ್ತಾರೆ. ಇಲ್ಲಿ ಲೋಕೆ ಅವ್ರಿಗೆ ಗೊತ್ತಾಗುತ್ತೆ, ಲೋಕೆ ಅವರು ಅಲ್ಲೇ ಇರ್ತಾರೆ. ಅವ್ರಿಗೆ ಬೈತಾರೆ, ನನ್ನ ತಂಗಿಗೆ ಏನಾದರೂ ಆದರೆ ನಾನು ಸುಮ್ಮನಿರಲ್ಲ, ನಿಂದು ನಿನ್ನ ತಮ್ಮಂದು ನನ್ನ ಜೀವನದಲ್ಲಿ ನಾನು ನನ್ನ ತಂಗಿ ನರಳೋ ರೀತಿ ಆಗೋಯ್ತು ಅಂತ ಲೋಕೆ ಅವರು ಹೇಳ್ತಾರೆ. ನಾನು ಹೇಳಿದ್ದೀನಿ, ಎಷ್ಟು ಹೇಳಿದ್ದೇನೆ ಅವನಿಗೆ, ನೋಡಿ ನೀವು ಆ ಥರ ಏನು ಹೇಳಿಲ್ಲ ಅಂತ ಮತ್ತೆ ಅವಳು ವಾದ ಮಾಡ್ತಾಳೆ. ನೋಡು ನಾನು ಆ ಥರ ಹೇಳಿಲ್ಲ ಅಲ್ಲ, ನನ್ನ ತಂಗಿ ಖುಷಿಯಾಗಿರಬೇಕು ಅಷ್ಟೇ, ನಿಮ್ಮ ಈ ಇದರಲ್ಲಿ ತಂಗಿ ನಾನು ಬಹಳ ನೋವು ಅನುಭವಿಸ್ತಾ ಇದ್ದೀವಿ ಅಂತ ಲೋಕಿ ಅವರು ಹೇಳ್ತಾರೆ. ಪ್ರೀತಮ್ ಅವರು ಕಾಲ್ ಮಾಡಿದಾಗ ಹೇಳಿರ್ತಾರೆ, ಯಾಕೆ ನಾನು ಲೊಕೇಶನ್ ಕಳಿಸ್ತೀನಿ, ಯಾವ ಹಾಸ್ಪಿಟಲಿಗೆ ಹೋಗ್ತೀನಿ ಅಂತ. ಇಲ್ಲಿ ಬನ್ನಿ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳ್ತಾಳೆ. ಮೊದಲು ಲೊಕೇಶನ್ ಅವರು ಕಳಿಸ್ಲಿ ಅಂತ ಹೇಳ್ತಾರೆ. ಕಳಿಸ್ತಾರೆ ಬನ್ನಿ ಅಂತ ಕರ್ಕೊಂಡು ಹೋಗ್ತಾಳೆ. ಇವರು ಪಾಪ ವಿಕ್ರಮ್ ಅವರು ಆಮೇಲೆ ಅಂಕಲು ಎಲ್ಲರೂ ಹುಡುಕ್ತಾ ಇರ್ತಾರೆ, ಎಲ್ಲ ಕಡೆಯೂ ಹುಡುಕ್ತಾ ಇರ್ತಾರೆ, ಆದರೂ ಸಿಗೋದಿಲ್ಲ. ಆ ಹುಡುಗ ಬೈಕ್ ಸಮೇತ ಬೈಕ್ ತಗೊಂಡು ಹೋಗಿ ಎಲ್ಲ ಕಡೆ ಹುಡುಕ್ತಾನೆ. ಆಮೇಲೆ ಆ ಕಾಡಲ್ಲಿ ಎಲ್ಲ ಹುಡುಕ್ತಾರೆ, ಸಿಗಲ್ಲ. ಮತ್ತೆ ಎಲ್ಲ ಒಂದಾಗ್ತಾರೆ ಅಲ್ಲಿ ರೋಡ್ ಮೇಲೆ ಹುಡ್ಕೊತ ಬಂದು, ಅಣ್ಣ ಎಲ್ಲೂ ಸಿಗಲಿಲ್ಲ ಅಣ್ಣ, ಕಾಣಲಿಲ್ಲ ಅಣ್ಣ ಅಂತ ಹುಡುಗರು ಹೇಳ್ತಾರೆ. ನೋಡು ನೀನು ಇಲ್ಲೇ ಹುಡುಕು, ಏ ನೀನು ಬಾರೋ ಹಾಸ್ಪಿಟ್ಲಿಗೆ ಒಂದು ನೋಡೋಣ ಅಂಕಲ್, ಆ ಥರ ಏನೂ ಆಗಿರೋಲ್ಲ ಅಂಕಲ್ ಅಂತ ಹೇಳ್ತಾರೆ. ಇಲ್ಲಿ ಪ್ರೀತಮ್ ಕರ್ಕೊಂಡು ಬರ್ತಾನೆ ಅಲ್ಲಿ ಹಾಸ್ಪಿಟ್ಲಿಗೆ, ವೇದನ ಕರ್ಕೊಂಡು ಬರ್ತಾನೆ. ಅವರು ಆಟೋದಿಂದ ಬರ್ತಾರೆ ಹಾಸ್ಪಿಟ್ಲಿಗೆ ಅಂತಲೇ ಬರ್ತಾರೆ ಅವರು ಅಂಕಲ್, ಅಂದರೆ ಅದೇ ಹಾಸ್ಪಿಟಲ್ ಅಂತ ಅಲ್ಲ, ಬೇರೆ ನಾರ್ಮಲಾಗಿ ಬರ್ತಾರೆ, ಗೊತ್ತಿರಲ್ಲ ಅವರಿಗೆ. ಇಲ್ಲಿ ಪ್ರೀತಮ್ ಅವರು ಡಾಕ್ಟ್ರಿಗೆ ಹೇಳ್ತಾರೆ, ಹೇಯ್ ಅದೆಲ್ಲ ಏನು ಪ್ರಶ್ನೆ ಮಾಡ್ತೀನಿ ನೀನು ಅಂದರೆ. ಡಾಕ್ಟ್ರ್ ಕೇಳ್ತಾರೆ, ಏನು ಎಲ್ಲಿಂದ ಬಿದ್ದಲು, ಕಾಲು ಜಾರು ಬಿದ್ದರು ಅಂತ ಪ್ರೀತಮ್ ಹೇಳ್ತಾರೆ. ಕಾಲು ಜಾರು ಬಿದ್ದರೆ ಈ ಥರ ಆಗಲ್ಲಲ್ಲ, ಏಯ್ ಅಲ್ಲಿ ನೀವು ಮೊದಲು ಟ್ರೀಟ್ಮೆಂಟ್ ಮಾಡಿರಿ ಅಂತ ಹೇಳ್ತಾರೆ. ಆಮೇಲೆ ಅಲ್ಲೇ ಅದೇ ಹಾಸ್ಪಿಟ್ಲಿಗೆ ಲೋಕಿ ಅವರು, ಅವ್ರ ಮೇಲೆ ಪ್ರೀತಮ್ ಅಕ್ಕ ಬರ್ತಾರೆ. ವೇದ ವೇದ ಅಂತ ಪಾಪ ಲೋಕಿ ಅವರು ತಂಗಿ ಮೇಲೆ ಪ್ರೀತಿ ಅವರಿಗೆ, ಅವರಿಗೂ ಕರಿತಾ ಇರ್ತಾರೆ, ಆದರೂ ಅವರು ಎಚ್ಚರ ಆಗಲ್ಲ. ಇವಳು ನಾಟಕ ಮಾಡ್ತಾಳೋ ಏನೋ ಇವಳು, ವೇದನಿಗೆ ಎಪ್ಸೋ ರೀತಿ. ಆಮೇಲೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅವರು ಆಪ್ರೇಷನ್ ಥಿಯೇಟ್ರಿಗೆ. ಏಯ್ ನಾನು ನಿನಗೆ ಈಗಲೇ ಹೇಳ್ತಾ ಇದ್ದೀನಿ, ತಂಗಿಗೆ ಏನಾದ್ರು ಆದರೆ ಅಂತ ಲೋಕಿ ಅವರು ಪ್ರೀತಮ್ ಅವ್ರಿಗೆ ಹೇಳ್ತಾರೆ. ಇವರು ಹಾಸ್ಪಿಟ್ಲಿಗೆ ಬರ್ತಾರೆ. ಇಲ್ಲಿ ಪ್ರೀತಮ್ ಅವರು ಅಲ್ಲೇ ಇರ್ತಾನೆ, ನೀವು ಹಾಸ್ಪಿಟ್ಲ್ ಪೇಷಂಟ್ ಕಡೆಯವರು ನೀವು ಬನ್ನಿ, ನಾವು ಜ್ಯುವೆಲರ್ಸ್ ಎಲ್ಲ ತೆಗೆದುಕೊಡ್ಬೇಕು, ಯಾಕಂದರೆ ಆಪ್ರೇಷನ್ಗೆ ಹೋಗುವಾಗ ಏನು ಮೈ ಮೇಲೆ ಜ್ಯುವೆಲರಿ ಅದು ಇರಬಾರ್ದು ಅಂತ ಹೇಳ್ತಾರೆ. ಅದು ಕೊಟ್ಟಿದ್ದನ್ನು ತೆಗೆದುಕೊಂಡು ಹೋಗುವಾಗ ವಿಕ್ರಮ್ ಅವ್ರ ಕೈಗೆ ಆ ತಾಳಿ ತಾಗುತ್ತೆ. ಅಲ್ಲೇ ಒಂದು ಕ್ಷಣ ನಿಂತ್ಕೊಳ್ತಾರೆ ಅವರು. ಇಲ್ಲಿ ವೇದನ ನೋಡೋದಕ್ಕೆ ಪ್ರೀತಮ್ ಬರ್ತಾನೆ ಒಳಗಡೆ ಬಂದು, ಏಯ್ ನೀವು ಹೋಗಬೇಡ ನಿಂತ್ಕೊಳ್ಳು ಅಂತ ಹೇಳ್ತಾರೆ.
ಆದರೂ ಒಳಗಡೆ ಬರ್ತಾನೆ. ಲೌಕಿಯವ್ರಿಗೆ ಹೇಳ್ತಾರೆ, ವೇದಾಗೇನರು ಆದರೂ ನಾನು ಜೀವನ ಸಮೇತ ಇರಲ್ಲ ಅಂತ ಹೇಳ್ತಾರೆ. ಏ ನಿಮ್ಮ ಜಗಳ ಇಲ್ಲೆಲ್ಲ ಬೇಡ, ಕದನ ಇಲ್ಲ, ನೀವು ಹೊರಗಡೆ ಬನ್ನಿ ಅಂತ ಒಳಕ್ಕ ಕರ್ಕೊಂಡು ಹೋಗ್ತಾರೆ. ಯಾರು? ಪ್ರೀತಮ್ ಅವರು ಅಕ್ಕ. ಕರ್ಕೊಂಡು ಹೋಗುವಾಗಲೇ ಅಲ್ಲಿ ಒಳಗಡೆ ರೂಮಲ್ಲಿದ್ದಾಗ ಹೇಳ್ತಾಳೆ ಲೋಕಿಯವರು ಹೊರಗಡೆ ಹೋದಾಗ, ಇದು ಇವಳಿಗೆ ಏನಾದರೂ ಆದರೆ ನೀನೇ ನೇರ ಹೊಣೆ ಆಗ್ತೆ ಅಂತ, ನನಗೆ ಗೊತ್ತಿಲ್ಲ ಆಗಿತ್ತು ಅಕ್ಕ ಅಂತ ಹೇಳ್ತಾನೆ ಅವನು. ಇಲ್ಲಿ ವಿಕ್ರಮ್ ಅವ್ರಿಗೆ ಹಾಸ್ಪಿಟ್ಲಿಗೆ ಬರ್ತಾರೆ. ಹಾಸ್ಪಿಟ್ಲಿಗೆ ಬಂದಾಗ, ಏಯ್ ಏನು ನೀನು ಬ್ಲಡ್ ಕೊಡ್ತೆ ಅಂತ ಹೇಳ್ತಾ ಇದ್ದಿಲ್ಲ ಅಂದರೆ, ಅವಳಿಗೆ ರಕ್ತ ಜಾಸ್ತಿ ಹೋದಾಗ ಡೊನೇಟ್ ಮಾಡೋದಕ್ಕೆ ಅವರು ಹೇಳಿರ್ತಾರೆ. ಹೇಳಿದಾಗ ಇವರಿಗೆ ಸುದ್ದಿ ಬಂದಿರುತ್ತೆ, ಅಂದರೆ ರಕ್ತ ಯಾರಿಗೂ ಬರಬೇಕು, ವೇದಾಗೆ ಬೇಕು ಅಂತ ಗೊತ್ತಿಲ್ಲ ಇವರಿಗೆ. ಆದರೆ ವಿಕ್ರಮ್ ಅವರು ನಾನು ಕೊಡ್ತೀನಿ ಅಂತ ಹೇಳ್ತಾರೆ. ಅವ್ರದ್ದು ಓ ಪಾಸಿಟಿವ್, ಇವ್ರದ್ದು ಓ ಅಂತ ಬ್ಲಡ್ ಗ್ರೂಪು. ನೋಡು ಅಂಕಲ್, ನಾನು ಫೀಲ್ಡಲ್ಲಿದ್ದಾಗ ಎಷ್ಟೋ ಜನ ರಕ್ತ ಹೀರಿಬಿಟ್ಟಿದ್ದೀನಿ, ಅದಕ್ಕೆ ನನಗೆ ಈ ಥರ ದೇವ್ರು ಮಾಡಿದ್ದಾನೆ ಏನೋ, ನಾನು ಕೊಡ್ತೀನಿ, ನೀನು ರಕ್ತ ಕೊಟ್ಟು ಬರ್ತೀನಿ, ನೀವು ಹೊರಗಡೆ ಅಲ್ಲಿರಿ ಅಂತ ಹೇಳಿ ಬರ್ತಾರೆ. ಆದರೆ ಅದೇ ರೂಮಲ್ಲೇ ಆ ಕರ್ಟನನ್ನು ಸರಿಸ್ಬಿಡ್ತಾರೆ. ವಿಕ್ರಮ್ ಅವರು ನೋಡೋದಿಲ್ಲ, ವೇದನ ಅಲ್ಲೇ ಇರ್ತಾರೆ. ಆದರೆ ವಿಕ್ರಮ್ ಅವರಿಗೆ ವೇದಾಗೆ ರಕ್ತ ಕೊಡೋದು ಅಂತ ಗೊತ್ತಿಲ್ಲ. ಅವರು ಯಾರಿಗೋ ಒಬ್ಬರಿಗೆ ರಕ್ತ ಅವಶ್ಯಕತೆ ಇದೆ, ಅವರಿಗೆ ಬೇಕೋ ಏನೋ ಅಂತ ಅಂದ್ಕೊಂಡು ಅವರು ಹೋಗಿರ್ತಾರೆ. ಆದರೆ ನೋಡೋದಿಲ್ಲ ಅವರು. ಇದು ಮುಂದಿನ ಸಂಚಿಕೆಯಲ್ಲಿ.